ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಸಜ್ಜಾಗ ಸಜ್ಜಾಗೋದು ಕೇಂದ್ರದ ಮಾಜಿ ಸಚಿವ ಮಗನೇ ಸಂಸ್ಕೃತಿ ಖ್ಯಾತಿಯ ಅನಂತಕುಮಾರ್ ಹೆಗಡೆ ಅವರಿಂದ ಬಿ ಜೆ ಪಿಲೆ ಗೊಂದಲಗಳವೆ ಟಿಕೆಟ್ ಅನಂತಕುಮಾರ್ ಹೆಗಡೆಗೋ ಯಾರಿಗೋ ಏನೋ ಎತ್ತ ಅಂತ ಯಾರು ಏನು ಬೇಕಾರೋ ಮಾಡ್ಕೊಳ್ಳಿ ಬಿ ಜೆ ಪಿ ಅವರು ನಾವು ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೇಕು ಆ ಮೂಲಕ ಗೆಲುವನ್ನು ದಾಖಲಿಸ್ಬೇಕು ಇದು ಕಾಂಗ್ರೆಸ್ ಲೆಕ್ಕಾಚಾರ ಹೀಗಾಗಿ ದಕ್ಷಿಣ ಕನ್ನಡಕ್ಕೆ ಯು ಟಿ ಕಾದರು ಬೆಳಗಾವಿಗೆ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದಿ ನಿಮ್ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಸತೀಶ್ ಜಾರಕಿಹೊಳಿ ಘಟಾನುಘಟಿಗಳನ್ನು ಕಣಕ್ಕಿಳಿಸಿ ಗೆದ್ಕೊಳ್ಳೇಬೇಕು ಅಂತ ಲೆಕ್ಕಾಚಾರವನ್ನು ಮಾಡಿರುವಂಥ ಕಾಂಗ್ರೆಸ್ ಇದೀಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಒಂಬತ್ತು ಬಾರಿ ಗೆದ್ದು ಶಾಸಕರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಥವಾ ಹಳಿಯಾಳದ ಶಾಸಕರಾಗಿರುವಂತಹ ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿರುವಂತಹ ಆರ್ ವಿ ದೇಶಪಾಂಡೆ ಅಣ್ಣನ ಕರ್ಕ ಬನ್ನಿ ಉತ್ತರ ಕನ್ನಡದಲ್ಲಿ ಬಿ ಜೆ ಪಿ ಅಗೇನೆಸ್ಟ್ ನಿನ್ನಿಸಿ ಮೈತ್ರಿ ಅಭ್ಯರ್ಥಿ ಯಾರು ಬೇಕಾರಾಗಲಿ ಬಿ ಜೆ ಪಿಲಿ ಹೆಂಗೈತೆ ಅಂದರೆ ಪರಿಸ್ಥಿತಿ ಕೊಟ್ಟರೆ ಅನಂತಕುಮಾರ್ ಹೆಗಡೆ ಅನಂತಕುಮಾರ್ ಹೆಗಡೆ ಮಿಸ್ ಆದರೆ ಬೇಜಾನ್ ಜನ ಅವರೇ ಅನಂತ್ ಮೂರ್ತಿ ಹೆಗಡೆ ಅಂತ ರೂಪಾಲಿ ರೂಪಾಲಿ ನಾಯಕರಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಿಮ್ಮ ಓಟು ಪ್ರತಿ ಓಟು ಹಾಕುವ ಓಟು ರಾಮನಿಗೆ ಸಂದಾಯ ಆಗುತ್ತೆ ಅಂತ ಹೇಳ್ತಾವ್ರೆ ಟಿಕೆಟ್ ನನಗೂ ಕೊಡಲಿ ಅಂತ ಭಾವನೆಗಳ ಮೇಲೆ ಆಟ ಸುನಿಲ್ ನಾಯಕು ರೂಪಾಲಿ ನಾಯಕು ಹಾಗೆ ಜೆ ಡಿ ಎಸ್ ಮೈತ್ರಿ ಇರೋದ್ರಿಂದ ಆನಂದ ಸ್ನೋಟಿಕರು ಸೂರಜ್ ನಾಯಕ್ ಸೋನಿ ನಮಗೂ ಕೊಡಿ ಅಂತವ್ರೆ ಹೀಗಾಗಿ ಕೊಟ್ಟರೆ ಅನಂತಕುಮಾರ್ ಹೆಗಡೆಗೆ ಕೊಡ್ಲಿಲ್ಲ ಅಂದರೆ ಬೇಜಾನ್ ಆಸ್ಪೆರೆಂಟ್ಗಳು ಬಿ ಜೆ ಪಿಯಲ್ಲಿ ಹೀಗಾಗಿ ಅವರು ಏನು ಬೇಕಾರ ಮಾಡ್ಕೊಳ್ಳಿ ಏನು ಬೇಕಾರ ಕಚ್ಚಾಡ್ಕೊಳ್ಳಿ ಇತ್ತೀಚೆಗೆ ಖಾನಾಪುರದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಯಾಕೆ ಕೇಳದು ಬಿಟ್ರು ಅನಂತಕುಮಾರ್ ಹೆಗಡೆ ಅವ್ರಿಗೆ ಇವಾಗ ಬಂದಿದ್ದೀರಾ ನಮ್ಮ ಕಷ್ಟ ಕೇಳೋಕ್ಕೆ ನಾಲ್ಕು ವರ್ಷದಿಂದ ಎಲ್ಲಿದ್ದೀರಿ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಸಾಕಷ್ಟು ಜನ ಶಾಸಕರುಗಳೇ ಅಥವಾ ಮಾಜಿ ಶಾಸಕರುಗಳೇ ಬಿಜೆಪಿ ಪಕ್ಷದವರೇ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಅನಂತ್ ಕುಮಾರ್ ಹೆಗ್ಡೆ ಯಾವುದೇ ಕಾರಣಕ್ಕೂ ಕೂಡ ಲೋ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬರಲಿಲ್ಲ ಖಾನಾಪುರದಲ್ಲಿ ವಿಠಲ್ ಹಲಗೇರ್ಕರ್ ಪಿಯಿಂದ ರಿಸಲ್ಟ್ ಮಾಡ್ಕೊಂಡ್ರು ಅವ್ರ ವೈಯಕ್ತಿಕ ಕೆಪಾಸಿಟಿ ಕಿತ್ತೂರು ಕೈ ತಪ್ಪೋಯ್ತು ಬಾಬಾ ಸಾಹೇಬ್ ಪಟೇಲ್ ಎಮ್ ಎಲ್ ಎ ಆದರು ಕಾಂಗ್ರೆಸ್ ಇಂದ ಹಳಿಯಾಳದಲ್ಲಿ ದೇಶಪಾಂಡೆ ಕಾಂಗ್ರೆಸ್ಸಿಂದ ಎಮ್ ಎಲ್ ಎ ಆದರು ಕಾರವಾರದಲ್ಲಿ ಸತೀಶ್ ಸೈರ್ ಕೈ ಸೇರ್ಕೊತು ಬಿಜೆಪಿ ಹೊರಟೋಯ್ತು ಕಾಂಗ್ರೆಸ್ಸಿಂದ ಕುಮಟಾ ದಿನಕರ್ ಶೆಟ್ಟಿ ಅವರು ಪ ವೈಯಕ್ತಿಕ ವರ್ಚಸ್ಸಿಂದ ಬಿ ಜೆ ಪಿಯಿಂದ ಗೆದ್ಕೊಂಡ್ರು ಇನ್ನು ಭಟ್ಕಳ ಮಂಕಳ ಸುಬ್ಬ ವೈದ್ಯ ಗೆದ್ಕಂಡು ಮಿನಿಸ್ಟ್ರ ಆಗ್ಬಿಟ್ರು ಶಿರ್ಸಿ ನಾಯಕ್ ಕಾಂಗ್ರೆಸ್ಸಿನ ಗೆದ್ದರು ಇನ್ನು ಯಲ್ಲಾಪುರದಲ್ಲಿ ಬಿ ಜೆ ಪಿಯಿಂದ ಶಿವರಾಮ್ ಹೆಬ್ಬಾರು ಹೀಗಾಗಿ ಬಿ ಜೆ ಪಿ ಎಂಟು ವಿಧಾನಸಭಾ ಏನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮೂರೇ ಗೆದ್ದಿದ್ದು ಕಾಂಗ್ರೆಸ್ ಐದು ಗೆದ್ಕತ್ತು ಕುಮಾರ್ ಹೆಗಡೆ ಬರಲೇ ಇಲ್ಲ ಹೀಗಾಗಿ ಬಿ ಜೆ ಪಿ ಕತೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಈ ಸಲ ನಾವು ಆರ್ ವಿ ದೇಶಪಾಂಡೆ ಅಣ್ಣ ಅವರಲ್ಲ ಅವ್ರನ್ನ ನಿಲ್ಸ್ಕೊಂಡು ನಾವು ರಿಸಲ್ಟ್ ಮಾಡ್ಕೊತೀವಿ ನೋಡೋಣ ಮೋದಿ ಮೋದಿಯಲ್ಲೇ ಅದೆಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಕರ್ನಾಟಕದಲ್ಲಿ ನಮ್ಮಲ್ಲೂ ಕೂಡ ವರ್ಚಸ್ಸಿರುವಂಥ ನಾಯಕರಿದ್ದಾರೆ ಪ್ರತಿ ಕ್ಷೇತ್ರದಲ್ಲಿ ಕೂಡ ಟಫ್ ಅಭ್ಯರ್ಥಿಗಳನ್ನ ಹಾಕ್ತೀವಿ ಬಿ ಜೆ ಪಿ ಅಷ್ಟು ಸುಲಭವಾಗಿ ನಾವು ಗೆಲ್ಲಕ್ಕೆ ಬಿಡಲ್ಲ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರ ರಿಸಲ್ಟ್ ಮಾಡ್ತೀವಿ ಹದಿನೈದಂತೂ ಮಾಡೇ ಮಾಡ್ತೀವಿ ಹದಿನೈದನ್ನ ಮುಟ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಪಕ್ಷವನ್ನು ಬದಿಗಿಟ್ಟು ವ್ಯಕ್ತಿ ಅಂತ ನೋಡಿದಾಗ ಯಾರು ಬಷ್ಟು ಅಥವಾ ಪಕ್ಷವೇ ನಮಗೆ ಮುಖ್ಯ ಅನ್ನೋದಾದರೆ ಯಾರು ಸಂಸದರಾಗಬೇಕು ಯಾವ ಪಾರ್ಟಿಯಿಂದ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆಯೇ ಮುಂಬರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು